ಲೋಕೋಪಯೋಗಿ ಇಲಾಖೆಯಿಂದ 2 ಕೋಟಿ ರೂಪಾಯಿ ಮಂಜೂರು. ವಿಜಯಪುರ ನಗರದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ ಒಟ್ಟು 2 ಕೋಟಿ ರೂಪಾಯಿ ಮೊತ್ತವನ್ನು ನಗರದ ಸೊಲ್ಲಾಪುರ ರಸ್ತೆಯ ಎನ್ಸಿಸಿ ಕಚೇರಿಯಿಂದ ಅಡವಿಶಂಕರಲಿಂಗ ದೇವಸ್ಥಾನದವರೆಗೆ ರಸ್ತೆ ಸುಧಾರಣೆ ಕಾಮಗಾರಿ ಭೂಮಿ ಪೂಜೆ ಎನ್ಸಿಸಿ ಆಫೀಸ್ ಎದುರಿಗೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಶ್ರೀಹರಿ ಗುಳಸಂಗಿ, ಸದಸ್ಯರಾದ ಶ್ರೀ ಲಕ್ಷ್ಮಣ್ ಜಾಧವ್, ಶ್ರೀ ವಿಕ್ರಮ್ ಗಾಯಕ್ವಾಡ್, ಬಿಜೆಪಿ ಮುಖಂಡರಾದ ಶ್ರೀ ಗುರು ಗಚ್ಚಿನಮಠ್, ಶ್ರೀ ಪ್ರಕಾಶ್ ರಾಠೋಡ್, ಶ್ರೀ ಮಡಿವಾಳ್ ಎಳವಾರ್, ಶ್ರೀ ಚಂದ್ರು ಚೌಧರಿ, ಶ್ರೀ ಶಶಿ ಅತರ್ಗ, ಶ್ರೀ ರಾಜು ಹಿಪ್ಪರಗಿ, ಶ್ರೀ ಬಸವರಾಜ್ ಗೊಳಸಂಗಿ, ಶ್ರೀ ಬಾಳು ಚೌಹಾಣ್, ಶ್ರೀ ಪ್ರಕಾಶ್ ಚೌಹಾಣ್, ಶ್ರೀ ರಾಜಶೇಖರ್ ಭಜಂತ್ರಿ, ಶ್ರೀ ಶರಣು ಕಾಗಂಡಿಕಿ, ಶ್ರೀ ನಾಗರಾಜ್ ಮುಳಗವಾಡ್ ಸೇರಿದಂತೆ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು, ಸಂಬಂಧಿತ ಅಧಿಕಾರಿಗಳು, ನಾಗರಿಕರು ಉಪಸ್ಥಿತರಿದ್ದರು. ಮಂತ್ರಾಲಯ ಸ್ನಾನಘಟ್ಟ ನಿರ್ಮಾಣಕ್ಕೆ ಸುಧಾಮೂರ್ತಿ 13 ಕೋಟಿ ರೂಪಾಯಿ ದೇಣಿಗೆ. ರಾಯಚೂರಿನ ಮಂತ್ರಾಲಯದಲ್ಲಿ ಸುಸಜ್ಜಿತ ಸ್ನಾನಘಟ್ಟ ನಿರ್ಮಿಸಲು ಇನ್ಫೋಸಿಸ್ ಪ್ರತಿಷ್ಠಾನದ ಮುಖ್ಯಸ್ಥೆ ಸುಧಾಮೂರ್ತಿ ಅವರು 13 ಕೋಟಿ ದೇಣಿಗೆ ನೀಡುವುದಾಗಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ತಿಳಿಸಿದ್ದಾರೆ. ಶುಕ್ರವಾರ ಕ್ಷೇತ್ರದಲ್ಲಿ ನಡೆದ ಪುಷ್ಕರಣ ಮಹೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಗಳು ಈ ವಿಷಯ ತಿಳಿಸಿದರು. ಶ್ರೀಮಠದ ತುಂಗಾತೀರದಲ್ಲಿ ಸುಸಜ್ಜಿತ ಸುಂದರ ಸಕಲ ಸವಲತ್ತುಗಳಿರುವ ಸ್ನಾನಘಟ್ಟ ನಿರ್ಮಿಸಲು ನಿರ್ಧರಿಸಲಾಗಿದೆ. ಅದಕ್ಕಾಗಿ ಶ್ರೀಮಠದ ಅಂತರಂಗ ಭಕ್ತರಾದ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ರೂಪಾಯಿ 13 ಕೋಟಿ ದೇಣಿಗೆ ನೀಡಿದ್ದಾರೆ. ಈ ವರ್ಷದಲ್ಲಿ ಸ್ನಾನಘಟ್ಟದ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಬಸನಗೌಡರು ಪ್ರತಿಕೃತಿ ದಾನ ಮಾಡ್ತಾನಂತ ಪ್ರತಿಕೃತಿ ಎತ್ಕೊಂಡು ಹೋಗೋದಾಗಿ ಕೈ ಹಾಗೆ ಹಿಂದೂಲಿ ಯೋಗಿ ಆದಿತ್ಯನಾಥನ ಪ್ರತಿಕೃತಿ ಎತ್ತುವುದಂದ್ರೆ ಸರಳದ ನಮಗನ ಲೊಚ್ಚ ಮುಲಂಗಿ ಸುಮ್ ಕೂಡು ಅವನಿಗೆ ಕನ್ನಡ ಮಾತಾಡಕ್ ಬರಂಗಿಲ್ಲ ಮಗಗ ನಮಗ ಕನ್ನಡ ಭಾಷೆ ಹೇಳ್ಕೊಳಕ್ ಬಂದನ ನೀನು ಶಾಸಕರ ಕಚೇರಿ ಮುಂದೆ ಹೋಗಿ ಶಾಸಕರ ಪ್ರತಿಕೃತಿ ದಾನ ಮಾಡ್ತಾನಂತ ತನ್ನ ಮೈಗೆ ಬೆಂಕಿ ಹಚ್ಕೊಳವ ಇನ್ನು ಅದು ಪ್ರತಿಕೃತಿ ಎತ್ತಲಕ್ಕೂ ತಾಕತ್ತಿಲ್ಲ ಅವನಿಗೆ ಇಂಥ ಲಪುಟತನ ಬಿಡ್ರಿ ನಿಮ್ಮನ್ನ ಇಂಥದೇ ಲಪುಟತನ ಏನ್ರಿ ಮುಂದುವರಿಸಿದ್ರಿ ಅಂದ್ರೆ ಕುತ್ತಿಗೆ ಚಂಡ್ ಹಿಡಿದು ಪೊಲೀಸ್ ಸ್ಟೇಷನ್ ಕಟ್ಟತೀವ್ ನಾವೇ ಸಾಮಾನ್ಯ ವಿಜಯಪುರ ಜನತೆ ಎಷ್ಟು ಮುಕ್ತರಾದಾರ ರೊಚ್ಚಿಗೆ ಅತ್ತೇವ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ರಿ ಆಗ್ತಾರ ಕಾನೂನನ್ನ ಕೈಗೆ ತಗೊಳಂಗಿಲ್ಲ ನೀನು ಕುತ್ತಿಗೆ ಚಂಡ್ ಹಿಡಿದು ಪೊಲೀಸ್ ಸ್ಟೇಷನ್ ಬಿಟ್ಬಿಡ್ತೇವ್ ನಗರದಲ್ಲಿ ಅಶಾಂತಿ ಉಂಟು ಮಾಡ್ಲಿಕ್ಕೆ ಅಂತೇಳಿ ಯಾವ ಕಾರಣಕ್ಕಾಗಿ ಬಸನಗೌಡರು ಪ್ರತಿಕೃತಿ ದಾನ ಮಾಡ್ತೀರಿ ನೀವು ಆ ಮೂಲಂಗಿ ಕೇಳ್ತೀನಿ ಆ ರಕ್ಷಣಾ ವೇದಿಕೆ ಮೂಲಂಗಿಗೆ ಬಳಕೆ ಅದಲ್ಲ ಅವನ ಹೆಸರು ತಗೊಳಕ್ಕೂ ನಾಚಿಗೆ ಬರ್ತದ ನನಗೆ ನಾನು ಅಂಜು ಮಗ ಅಲ್ಲ ಮನಿ ವಾಕ್ಯ ತರ್ತೀನಿ ಇಲ್ಲಿ ನೋಡಿರಲ್ಲ ಸಿದ್ದೇಶ್ವರ ಬ್ಯಾಂಕಿನ ಹಿಂದಿನ ಜೀಬ್ಯಾಗ ಕುತ್ತಿಗೆ ಚಂಡ್ ಹಿಡ್ದು ಹಾಕಿದ್ದೆ ಅವನು ಹೊರಗೆ ಮನಿ ವಾಕ್ಯ ತರ್ತೀವ ಮಗನ ಬಸನಗೌಡರು ಪ್ರತಿಕೃತಿ ದಾನ ಮಾಡ್ತಿ ಏನು ಬಸನಗೌಡರು ತಪ್ಪು ಮಾತಾಡ್ಯಾರ ಏನು ಮಾತಾಡ್ಯಾರ ರಾಷ್ಟ್ರ ಪ್ರೇಮಿ ಮರಾಠಿಗರಿಗೆ ಕನ್ನಡ ಪ್ರೇಮಿ ಮರಾಠಿಗರಿಗೆ ಪ್ರಾಧಿಕಾರ ಮಾಡಿರಿ ಇನ್ನು ಹೆಚ್ಚಿನ ಸವಲತ್ತು ಕೊಡ್ಲಿ ಅಂತ ಹೇಳ ಬಸನಗೌಡರು ಏನ್ ತಪ್ಪದ ಮಿಲಿಟರಿ ಒಳಗ ಸೇನೆ ಒಳಗ ಪಾಕಿಸ್ತಾನ ಜೋಡಿ ಚೈನಾ ಜೋಡಿ ಯುದ್ಧ ಮಾಡ್ಲಕ್ಕೆ ಕ್ಷತ್ರಿಯರು ಬೇಕು ಅವರಿಗೆ ಏನ್ರಿ ನೀ ಸವಲತ್ತು ಕೊಟ್ಟಂದ್ರೆ ವಿರೋಧ ಮಾಡ್ತೀವಿ ಮಗನ ಇವತ್ತ ಸಮಸ್ತ ನಮ್ಮ ವಿಜಯಪುರದ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮರಾಠ ಸಮಾಜ ಕ್ಷತ್ರಿಯ ಸಮಾಜ ದಲಿತ ಸಮಾಜ ಹಿಂದುಳಿದವರು ಎಲ್ಲಾ ಕನ್ನಡ ಪ್ರೇಮಿಗಳು ಅವರಿವರೇನದೆ ಎಲ್ಲಾರು ಇವತ್ತು ಬಂದಿದ್ದಾರೆ ಇದು ಯಾವುದೇ ಹಣ ಕೊಟ್ಟು ಕರೆಸಿದ ಮಂದಿ ಅಲ್ಲ ನಿಮ್ಮಂಗ ಮಿಸ್ಟರ್ ನಾರಾಯಣಗೌಡ ಕೇಳ್ಕೋ ಯಾವುದೋ ಹೋಟೆಲ್ನಾಗ ಕೂತ್ ಸಭೆ ಮಾಡೋರಲ್ಲ ನಮಗ್ ತಾಕತ್ತದ ಆರಾಧ್ಯ ದೇವ ಸಿದ್ದರಾಮೇಶ್ವರ ಗುಡಿ ಮುಂದೆ ಬಂದೆ ನೀವು ಚುನೌತಿ ಮಾಡ್ತೀವಿ ಈ ತಾಕತ್ತನ್ನ ಈ ಕನ್ನಡ ಪ್ರೇಮನ್ನ ಯಾವುದೋ ಸಂಘಟನೆಯಿಂದ ಯಾವುದೋ ನಾರಾಯಣಗೌಡನಿಂದ ಯಾವುದೋ ವಾಟಾಣ ಅಂತವರಿಂದ ನಾವು ಕಲಿಬೇಕಾಗಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಯಾರಿವತ್ತ ಕನ್ನಡದ ಶಾಲನ ಹಾಕಿನಿ ನಿಜವಾಗಲೂ ಕನ್ನಡದ ಮಕ್ಕಳು ನಾವಲ್ಲ ನೀವೆಲ್ಲ ಅಕ್ಬರುದ್ದೀನ್ ವಯಸ್ಸಿ ಪಂಟಿದ್ರಿ ಮಕ್ಕಳ್ರೆ ಎಲ್ಲಿ ಹೋದ್ ನಿಮ್ಮ ಧೈರ್ಯ ಪಶ್ಚಿಮ ಬಂಗಾಳದಾಗ ಹಿಂದೂಗಳ ಹತ್ಯೆ ಆಯ್ತು ರುದ್ರೇಶನ ಹತ್ಯೆ ಆಯ್ತು ಶರತ್ ಮಡಿವಾಳನ ಹತ್ಯೆ ಆಯ್ತು ಹಿಂದೂ ಕಾರ್ಯಕರ್ತರನ್ನ ಜೀವಂತವಾಗಿ ಎಲ್ಲಿ ನಿಂತಿದಾರ ಅಲ್ಲಿ ಹೋಗಿ ಕೊಲೆ ಮಾಡಿದ್ರು ಅವಾಗ ನಿಮ್ಮ ಸಂಘಟನೆಯನ್ನು ಕೈಯಲ್ಲಿ ಬಲಿ ಹಾಕೊಂಡು ಬಾಲ ಮುಚ್ಕೊಂಡು ಕೂತಿದ್ವ
ಇವತ್ತು ರಾಷ್ಟ್ರಭಕ್ತ ನಮ್ಮ ಮರಾಠ ಸಮಾಜದಕ್ಕೆ ಒಂದೇನಾದ್ರೂ ಒಂದು ಪ್ರಾಧಿಕಾರ ಮಾಡಿಕೊಟ್ರೆ ಇವತ್ತು ಬೊಬ್ಬೆ ಹೊಡಿತಾ ಇದ್ದೀರಿ. ಏನ್ ತಿಳ್ಕೊಂಡ ನಾವು ವಾಟಾಳ್ ನಾಗರಾಜ ಎಂಇಎಸ್ ಕೊಟ್ರೆ ತಿಳ್ಕೊಂಡ ನೆನ ಮತ್ತೆ ಎಂಇಎಸ್ ನೀಚ ಸಂಘಟನೆಯನ್ನು ವಿರೋಧಿಸುವ ರಾಷ್ಟ್ರಭಕ್ತ ಮರಾಠರು ನಮ್ಮ ವಿಜಯಪುರದಾಗ ಬೆಳಗಾವಿ ಯಾವತ್ತಿದ್ರು ನಮ್ದೇ, ನಿಪ್ಪಾಣಿನೂ ನಮ್ದೇ. ಇದರಲ್ಲಿ ಎರಡು ಮಾತಿಲ್ಲ, ಕನ್ನಡವನ್ನು ಪ್ರೀತಿ ಮಾಡುವಂತ ಮರಾಠರು ಇವತ್ತು ಸಿದ್ದರಾಮೇಶ್ವರ ದೇವಸ್ಥಾನದ ಮುಂದೆ ಬಂದಿದ್ದಾರೆ. ಅಪ್ನಾ ಆಯುಷ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ಕೇವಲ ಒಂದು ವರ್ಷ ದುಡಿಯಿರಿ, ಪ್ರತಿ ತಿಂಗಳು 6 ಲಕ್ಷ ಸಂಬಳ ಪಡೆಯಿರಿ, 60 ವರ್ಷದ ಸಂಪೂರ್ಣ ಭವಿಷ್ಯ ಪಡೆಯಿರಿ. ಸದಸ್ಯರಾಗಲು ಸಂಪರ್ಕಿಸಿ 9900104603. ಸುಧಾಮೂರ್ತಿಗೆ 21ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿ. ನವದೆಹಲಿಯಲ್ಲಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಇಂದು ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ ಅವರಿಗೆ 21ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಶಸ್ತಿ ನೀಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರಶಸ್ತಿ ಪ್ರದಾನ ಮಾಡಲಾಗಿದ್ದು ಅವರ ಸಮಾಜಮುಖಿ ಕೆಲಸಗಳನ್ನು ಮೆಚ್ಚಿ ಈ ಪ್ರಶಸ್ತಿ ನೀಡಲಾಗಿದೆ. ಈ ವೇಳೆ ಮಾತನಾಡಿದ ವೆಂಕಯ್ಯ ನಾಯ್ಡು ಅವರು ಸುಧಾಮೂರ್ತಿ ಅವರು ಈವರೆಗೆ ಅವರಿಗೆ ಸಂದಿರುವ ಪ್ರಶಸ್ತಿಗೆ ಸಂಪೂರ್ಣ ಅರ್ಹರು ಎಂದು ಹೇಳಿದ್ದಾರೆ. ಪರಿಹಾರ ಲೂಟಿಗೆ ಹೊಂಚು, ಬೇನಾಮಿ ಹೆಸರಲ್ಲಿ ಪ್ರಭಾವಿಗಳ ಭೂಮಿ ರೈತರ ಕೈತಪ್ಪಲಿದೆ, 300 ಕೋಟಿ. ರೈತರಿಂದ ಕಡಿಮೆ ದರದಲ್ಲಿ ಭೂಮಿ ಖರೀದಿಸಿ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಎಕರೆಗೆ 1 ಕೋಟಿಯಂತೆ ಪರಿಹಾರ ಪಡೆಯುವ ಯೋಜನೆ ಅನುಷ್ಠಾನಕ್ಕೆ ಪ್ರಭಾವಿ ರಾಜಕಾರಣಿಗಳು ಹಾಗೂ ಕೆಲ ಅಧಿಕಾರಿಗಳು ಮುಂದಡಿ ಇಟ್ಟಿದ್ದಾರೆ. 2006ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದು ಸಾಫ್ಟ್ವೇರ್ ಉದ್ಯಮಕ್ಕಾಗಿ ಇಟಾಸ್ ಕಂಪನಿಗೆ 325 ಎಕರೆಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಅಂದು ಬೇನಾಮಿ ಹೆಸರಿನಲ್ಲಿ ಭೂಮಿ ಖರೀದಿಸಿದ್ದ ಕೆಲವರು ದೊಡ್ಡ ಮೊತ್ತದ ಪರಿಹಾರ ಪಡೆದಿದ್ದರು. ಈ ಪ್ರಕರಣದಲ್ಲಿ ಅಂದು ಕೈಗಾರಿಕಾ ಸಚಿವರಾಗಿದ್ದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ವಿರುದ್ಧ ಪ್ರಕರಣ ದಾಖಲಾಗಿ ಜೈಲುವಾಸ ಅನುಭವಿಸಿದ್ದರು. ಇಟಾಸ್ಕ್ ಮಾದರಿಯ ಮತ್ತೊಂದು ಹಗರಣ ಇದಾಗಿದೆ ಎಂದು ಕೆಐಡಿಬಿಯ ಅಧಿಕಾರಿಯೊಬ್ಬರು ವಿವರಿಸಿದರು. ನಮ್ಮ ಚಾಲುಕ್ಯ ಟಿವಿಯಲ್ಲಿ ವಧುವರರ ಮಾಹಿತಿ ಕೇಂದ್ರ ವಧುವಿನ ಹಾಗೂ ವರನ ಮಾಹಿತಿಗಾಗಿ ತಮ್ಮ ತಮ್ಮ ಪೂರ್ಣ ವಿಳಾಸದೊಂದಿಗೆ ಭಾವಚಿತ್ರದ ಬಯೋಡೇಟಾ ಕೊಡಬೇಕಾಗಿ ಕೋರಿಕೆ. ಕಾಂಟ್ಯಾಕ್ಟ್ ನಂಬರ್ 9481338782 7892394921. ಐಎಂಎ ವಂಚನೆ ಪ್ರಕರಣ, ರೋಷನ್ ಬೇಗ್ ಬಂಧನ. ಐಎಂಎ ಅಂದರೆ ಐ ಮೋಂಟರ್ ಅಡ್ವೈಸರ್ ಸಮೂಹ ಕಂಪನಿಯ ಬಹುಕೋಟಿ ವಂಚನೆ ಪ್ರಕರಣ ಸಂಬಂಧ ಮಾಜಿ ಸಚಿವ ಆರ್ ರೋಷನ್ ಬೇಗ್ ಅವರನ್ನು ಸಿಬಿಐ ಅಧಿಕಾರಿಗಳು ಭಾನುವಾರ ಬಂಧಿಸಿದರು. ವಿಚಾರಣೆಗೆ ಒಳಪಡಿಸಿ ನಿರಂತರ ವಿಚಾರಣೆ ಬಳಿಕ ರೋಷನ್ ಬೇಗ್ ಅವರನ್ನು ವಶಕ್ಕೆ ಪಡೆದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು. ಅನಂತರ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಲಾಯಿತು. ಬೆಳಗ್ಗೆ ಅವರನ್ನು ಪರಪ್ಪನ ಆಗ್ರಹ ಜೈಲಿಗೆ ಕರೆದೊಯ್ಯಲಾಯಿತು. ಆಕ್ಷೇಪಾರ್ಹ ಪೋಸ್ಟ್ಗೆ 3 ವರ್ಷ ಜೈಲು, ಶುಕ್ರವಾರದಿಗೆ ಕೇರಳ ರಾಜ್ಯಪಾಲರ ಸಹಿ, ವ್ಯಾಪಕ ವಿರೋಧ. ಸಾಮಾಜಿಕ ಮಾಧ್ಯಮಗಳಲ್ಲಾಗಲಿ ಬೇರೆ ಎಲ್ಲೇ ಆಗಲಿ ಮಾನಹಾನಿಕರ ಅಥವಾ ಅವಹೇಳನಕಾರಿ ವಿಚಾರಗಳನ್ನು ಪ್ರಸಾರ ಮಾಡುವವರಿಗೆ 3 ವರ್ಷಗಳ ಜೈಲು ಶಿಕ್ಷೆ ಅಥವಾ 10,000 ರೂಪಾಯಿ ದಂಡ ಅಥವಾ ಎರಡನ್ನೂ ವಿಧಿಸಲು ಅವಕಾಶ ಕೊಡುವ ಸುಗ್ರೀವಾಜ್ಞೆಗೆ ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರು ಶನಿವಾರ ಸಹಿ ಮಾಡಿದ್ದಾರೆ. ಕೇರಳ ಪೊಲೀಸ್ ಕಾಯ್ದೆ ಮಾಡಿ ಈ ತಿದ್ದುಪಡಿಗೆ ಪ್ರತಿಪಕ್ಷಗಳ ಕಾಂಗ್ರೆಸ್ ಹಾಗೂ ಬಿಜೆಪಿ ಭಾರಿ ವಿರೋಧ ವ್ಯಕ್ತಪಡಿಸಿವೆ. ಮಾಧ್ಯಮಗಳನ್ನು ದಮನಿಸಲು ಮತ್ತು ಟೀಕಾಕಾರರನ್ನು ಶಿಕ್ಷಿಸಲು ಈ ಕಾನೂನು ಬಳಕೆಯಾಗುವ ಅಪಾಯವಿದೆ ಎಂದು ಅವರು ಹೇಳಿದ್ದಾರೆ. ಆಡಳಿತಾರೂಢ ಎಡಪಕ್ಷ ನಾಯಕರು ಸಹ ಈ ಸುಗ್ರೀವಾಜ್ಞೆಯನ್ನು ವಿರೋಧಿಸಿದ್ದಾರೆ ಎನ್ನಲಾಗಿದೆ. ಮುಗಿದ ಗಡುವು, ಆಗದ ಸಂಪುಟ ವಿಸ್ತರಣೆ. ಇನ್ನು 3 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ವರಿಷ್ಠರು ಅನುಮತಿ ನೀಡಲಿದ್ದಾರೆ. ಒಪ್ಪಿಗೆ ಸಿಕ್ಕಿದ ತಕ್ಷಣ ವಿಸ್ತರಣೆ ಮಾಡುತ್ತೇನೆ ಎಂಬ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿಶ್ವಾಸದ ನುಡಿ ಈಗ ಹುಸಿಯಾಗಿದೆ. ವರಿಷ್ಠರು ಹಸಿರು ನಿಶಾನೆ ನೀಡುವ ಲಕ್ಷಣಗಳು ಕಂಡು ಬಂದಿಲ್ಲ. ಡಿಸೆಂಬರ್ ಕೊನೆಯವರೆಗೂ ವಿಸ್ತರಣೆ ಅಥವಾ ಪುನರ್ರಚನೆ ಸಾಧ್ಯತೆ ಕಡಿಮೆ ಎಂದು ಮೂಲಗಳು ಹೇಳಿವೆ.